ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ. ತಾವೆಲ್ಲರೂ ಈಗ SSLC ಪರೀಕ್ಷೆಯ ಸಿದ್ಧತೆಯಲ್ಲಿ ತೊಡಗಿದ್ದೀರಿ. ಈಗಾಗಲೇ ಕನಿಷ್ಠ ಒಂದು ಪಕ್ಷವಾದರೂ ಒಂದು ಸಲನಾದರೂ ತಾವು ಎಲ್ಲ ವಿಷಯಗಳನ್ನು ಓದಿಕೊಂಡಿದ್ದೀರಿ. ಈಗ ಪರೀಕ್ಷಾ ಸಿದ್ಧತೆಯ ಸಮಯ. ಹಾಗಾಗಿ ಈಗಾಗಲೇ ನಿಮ್ಮ ಶಿಕ್ಷಕರು ನಿಮಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತ ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ನನ್ನ ಕೆಲವು ಸೂಚನೆಗಳನ್ನು ನಾನಿಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಪರೀಕ್ಷೆಯ ಪೂರ್ವ ಸಿದ್ಧತೆಯಲ್ಲಿ ನಾವು ಮೊದಲಿಗೆ ಮಾಡಬೇಕಾದಂಥ ಕೆಲಸ, ಅತ್ಯಂತ ಜರುರತ್ತಾದ ಕೆಲಸ ಅಂತಂದ್ರೆ ನಿರ್ದಿಷ್ಟವಾದಂತಹ ವೇಳಾಪತ್ರಿಕೆ. ಕ್ರಮಬದ್ಧವಾದ ವೇಳಾಪತ್ರಿಕೆಯನ್ನ ನಾವು ಮಾಡಿಕೊಳ್ಳುವುದರಿಂದ ಕ್ರಮಬದ್ಧವಾಗಿ ಓದಲಿಕ್ಕೆ ಸಾಧ್ಯ. ಹಾಗೂ ಈ ವೇಳಾಪತ್ರಿಕೆಯ ರೂಪುರೇಷೆ ನಿಮ್ಮ ಒಂದು ಫಲಿತಾಂಶದ ಮೇಲೆ ನೇರ ಅವಲಂಬಿತವಾಗಿರುತ್ತದೆ. ಹಾಗಾಗಿ ಒಂದು ನಿರ್ದಿಷ್ಟವಾದ ವೇಳಾಪತ್ರಿಕೆಯನ್ನು ಸಿದ್ಧಪಡಿಸಿಕೊಳ್ಳುವುದು ಈ ನಿಟ್ಟಿನಲ್ಲಿ ಉತ್ತಮವಾದಂತಹ ವಿಚಾರ. ವೇಳಾಪತ್ರಿಕೆ ಅಂತಂದಾಗ ಯಾವತ್ತೂ ನೆನಪಿಟ್ಟುಕೊಳ್ಬೇಕಾದದ್ದು ಕ್ರಮಬದ್ಧವಾದ ನಿದ್ದೆ, ಕ್ರಮಬದ್ಧವಾದ ಆಹಾರ ಮತ್ತು ಕ್ರಮಬದ್ಧವಾದ ವಿದ್ಯೆ. ನೀವು ಕ್ರಮಬದ್ಧವಾಗಿ ನಿದ್ದೆ ಮಾಡಬೇಕು. ನೀವು ಮಲಗುವ ಸಮಯ ಹಾಗೂ ನೀವು ಹೇಳುವ ಸಮಯವನ್ನು ನಿರ್ದಿಷ್ಟವಾಗಿ ಗುರುತಿಸಿಕೊಳ್ಳಿ. ಈ ಒಂದು ಸಮಯದಲ್ಲಿ ಯಾವುದೇ ವ್ಯತ್ಯಾಸ ಆಗದ ರೀತಿಯಲ್ಲಿ ನೋಡ್ಕೊಳ್ಬಹುದು. ಯಾವುದು ಕೆಲವು ಜನ 5 ಗಂಟೆ ನಿದ್ದೆ ಮಾಡಬಹುದು, ಕೆಲವು ಜನ 6 ಗಂಟೆ ನಿದ್ದೆ ಮಾಡಬಹುದು, ಅಥವಾ ಇನ್ನು ಕೆಲವರು 6:30-7 ಗಂಟೆವರೆಗೂ ನಿದ್ದೆ ಮಾಡಬಹುದು. ಈ ಒಂದು ನಿದ್ದೆಯ ಸಮಯವನ್ನು ನೀವು ನಿರ್ದಿಷ್ಟಪಡಿಸಿಕೊಳ್ಳಿ. ಬೆಳಿಗ್ಗೆ ಏಳುವ ಸಮಯ ಮತ್ತು ರಾತ್ರಿ ಮಲಗುವ ಸಮಯ ಇದನ್ನ ಯಾವತ್ತೂ ಹಿಂದೆ ಮುಂದೆ ಮಾಡಬೇಡಿ. ಕ್ರಮಬದ್ಧವಾಗಿ ಆಹಾರವನ್ನು ಪಡೆದುಕೊಳ್ಳಿ, ಆಹಾರವನ್ನು ಸೇವಿಸಿ. ಯಾಕೆ ಅಂತಂದ್ರೆ ನಿಮ್ಮ ಆಹಾರ ಕ್ರಮವೂ ಕೂಡ ನಿಮ್ಮ ಓದಿನ ಮೇಲೆ ಅತ್ಯಂತ ಅವಲಂಬಿತವಾಗಿರುತ್ತದೆ. ಹಾಗಾಗಿ ನಿಮ್ಮ ಓದುವ ಒಂದು ಕ್ರಮವನ್ನ ರೂಢಿಸಿಕೊಳ್ಳಲಿಕ್ಕೆ ಮೊದಲಿಗೆ ನೀವು ಕ್ರಮಬದ್ಧವಾದ ನಿದ್ದೆ ಮತ್ತು ಕ್ರಮಬದ್ಧವಾದ ಆಹಾರವನ್ನ ಇದನ್ನು ರೂಢಿಸಿಕೊಳ್ಳಿ. ಮತ್ತಿನ್ನು ವೇಳಾಪತ್ರಿಕೆಯಲ್ಲಿ ನೀವು ಪ್ರಾತಃ ವಿಧಿಗಳನ್ನು ಹೊರತುಪಡಿಸಿ ನಿಮಗೆ ಏನು ಸಮಯ ಉಳಿಯುತ್ತೆ ಆ ಸಮಯವನ್ನ ನಿಮ್ಮ ವಿಷಯಗಳಿಗೆ ಸಮನಾಗಿ ಹಂಚಿ, ಎಲ್ಲಾ ವಿಷಯಗಳಿಗೆ ಸಮನಾಗಿ ಹಂಚಿ. ಉದಾಹರಣೆಗೆ ಒಂದು 6 ಗಂಟೆಗಳ ಕಾಲ ನಿಮಗೆ ಸದುಪಯೋಗ ಇತ್ತು ಅಂತಂದ್ರೆ ಆ ಸಮಯವನ್ನ ನೀವು 6 ವಿಷಯಗಳಿಗೆ 1-1 ಗಂಟೆವರೆಗೆ ನೀವು ವಿತರಣೆ ಮಾಡಿ. ಇದೇ ರೀತಿಯಲ್ಲಿ ನಿಮಗೆ 12 ಗಂಟೆಗಳ ಕಾಲ ಅವಕಾಶ ಸಿಕ್ಕಿದ್ರೆ ಅದನ್ನ 1 ವಿಷಯಕ್ಕೆ 2 ತಾಸಿನಂತೆ ಡಿವೈಡ್ ಮಾಡಿ. ಹೀಗೆ ಮಾಡುವುದರಿಂದ ಎಲ್ಲ ವಿಷಯಗಳಿಗೂ ಪ್ರಾಶಸ್ತ್ಯವನ್ನ ಕೊಟ್ಟಂತಾಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಿಮಗೆ ಉಳಿದ ಸಮಯದಲ್ಲಿ ಸಾಮಾನ್ಯವಾಗಿ 10-11 ಗಂಟೆ ಮಿನಿಮಮ್ ನಿಮಗೆ ಸಿಕ್ಕೇ ಸಿಗುತ್ತೆ. ಆ ಒಂದು 10-11 ಗಂಟೆಯನ್ನ ಎಲ್ಲ ವಿಷಯಗಳಿಗೆ ಸಮನಾಗಿ ಹಂಚಿ. ಇದು ವೇಳಾಪತ್ರಿಕೆಯನ್ನು ಸಿದ್ಧಪಡಿಸಿಕೊಳ್ಳುವ ವಿಚಾರ. ಆಮೇಲೆ ನೆನಪಿಟ್ಟುಕೊಳ್ಳಿ, ಪ್ರತಿ ಒಂದು ಗಂಟೆಗೆ 5 ನಿಮಿಷಗಳ ಬ್ರೇಕ್ ಅನ್ನು ಪಡೆದುಕೊಳ್ಳಿ. ಆ 5 ನಿಮಿಷದ ಬ್ರೇಕ್ ನಲ್ಲಿ ನೀರನ್ನು ಕುಡಿಯಿರಿ 1 ಗ್ಲಾಸು. ಅದೇ ರೀತಿಯಾಗಿ ಸ್ವಲ್ಪ ಫ್ರೆಶ್ ಏರ್ ಸೇವಿಸಿ. ಅಂತಂದ್ರೆ ಹೊರಗಡೆ ಹೋಗೋದಲ್ಲ, ಎಲ್ಲಿ ಗಾಳಿ ಉತ್ತಮವಾಗಿರುತ್ತದೆ ಆ ಒಂದು ಗಾಳಿಯ ವಾತಾವರಣದಲ್ಲಿ ಸ್ವಲ್ಪ ನಿಂತುಕೊಂಡು ಬನ್ನಿ. ಯಾಕೆಂತಂದ್ರೆ ಇದು ನಿಮ್ಮ ಮೈಂಡ್ ಅನ್ನ ರಿಫ್ರೆಶ್ ಮಾಡುತ್ತೆ, ಮತ್ತೆ ಓದಿನ ಕಡೆಗೆ ಆಸಕ್ತಿ ಹೆಚ್ಚಾಗುತ್ತದೆ, ನಿಮ್ಮ ಮೈಂಡ್ ಆಕ್ಟಿವ್ ಆಗ್ತದೆ. ಓಕೆ, ಸೊ ಈ ಒಂದು ಅಂಶವನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಇದರ ಜೊತೆಗೆ ನೀವು ಯಾವಾಗ ಓದಲಿಕ್ಕೆ ಪ್ರಾರಂಭ ಮಾಡ್ತೀರಿ ಆ ಓದುವ ಸಮಯದಲ್ಲಿ ನೆನಪಿಟ್ಕೊಳ್ಳಿ, ನಿಮ್ಮ 1 ಗಂಟೆಯ ಸಮಯ ಏನಿರುತ್ತೆ ಆ 1 ಗಂಟೆಯ ಸಮಯವನ್ನ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡದೆ ಸರಿಯಾಗಿ ಅದನ್ನು ಉಪಯೋಗಿಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ, ಆ ಓದುವ 1 ತಾಸಿನ ಸಮಯದಲ್ಲಿ ನೀವು ಎದ್ದು ಹೋಗಬಾರದು. ಹೀಗಾಗಿ ಆ 1 ಗಂಟೆಯನ್ನ ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ. ಇದೇ ರೀತಿಯಾಗಿ ನೀವು ನಿರ್ದಿಷ್ಟಪಡಿಸಿಕೊಂಡ ವೇಳಾಪತ್ರಿಕೆಯ ಓದಿನ ಒಂದು ಸಮಯ ಇದೆಯಲ್ಲ, ಆ ಅಷ್ಟೂ ಸಮಯಗಳನ್ನ
ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಎದ್ದು ಹೋಗಲಿಕ್ಕೆ ಪ್ರಯತ್ನ ಪಡಬೇಡಿ. ಇದು ನಿಮ್ಮ ಕಮಿಟ್ಮೆಂಟ್ ಆಗಿರಬೇಕು ನಿಮ್ಮ ವೇಳಾಪತ್ರಿಕೆಗೆ. ಈ ಕಮಿಟ್ಮೆಂಟ್ ಇದ್ದಾಗ ಮಾತ್ರವೇ ನಾವೇನಾದರೂ ಒಂದು ಫಲಿತಾಂಶ, ನಮ್ಮ ಒಳ್ಳೆಯ ಫಲಿತಾಂಶವನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಓದುವುದು ಹೇಗೆ, ಈಗಾಗಲೇ ತಾವೆಲ್ಲರೂ ಕೂಡ ವಿಷಯದ ಆಳ ಅಧ್ಯಯನವನ್ನು ಈ ಒಂದು ವರ್ಷದ ಅವಧಿಯಲ್ಲಿ ಮಾಡಿದ್ದೀರಿ. ಆದರೆ ಈ ಒಂದು ಪರೀಕ್ಷೆಯ ಪೂರ್ವ ಸಿದ್ಧತೆಯ ಅವಧಿಯಲ್ಲಿ ನಾವು ಗಮನಹರಿಸಬೇಕಾದದ್ದು ಯಾವುದರ ಮೇಲೆ ಅಂತಂದ್ರೆ ಅತಿ ಮುಖ್ಯ ಅಂಶಗಳ ಮೇಲೆ, ಮುಖ್ಯ ಅಂಶಗಳ ಮೇಲೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೇಲೆ. ಹಾಗಾದ್ರೆ ಯಾವ ಇವು ಇಂಪಾರ್ಟೆಂಟ್ ಪಾಯಿಂಟ್ಸ್? ಸಾಮಾನ್ಯವಾಗಿ 8-9 ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತಹ ಪ್ರಶ್ನೆಗಳೇ ಅವು ಮುಖ್ಯ ಅಂಶಗಳಾಗಿರುತ್ತವೆ. ನೀವು ಓದುವಾಗ ಆ ಒಂದು 8-9 ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಕೇಳಲಾಗಿರುವ ಮತ್ತು ಎಲ್ಲ ಪ್ರಶ್ನೆಗಳನ್ನು ನೀವು ಓದುವ ಮಟೀರಿಯಲ್ನಲ್ಲಿ, ನಿಮ್ಮ ಪುಸ್ತಕಗಳಲ್ಲಿ ಅವುಗಳನ್ನು ಮಾರ್ಕ್ ಮಾಡಿಕೊಳ್ಳಿ. ಅಂದ್ರೆ ನೀವು ಯಾವತ್ತು ಆ ಒಂದು ಕಾನ್ಸೆಪ್ಟ್ ಅನ್ನ, ಪರಿಕಲ್ಪನೆಯನ್ನ ಓದ್ತಾ ಇರ್ತೀರಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಇದನ್ನ ಎಷ್ಟು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತದೆ. ಸೊ ಹಾಗಾಗಿ ಆ ಒಂದು ಓದುವ ಸಮಯದಲ್ಲಿ ನೀವು ಅದನ್ನ ಗುರುತಿಸಿಕೊಂಡಿದ್ರಿ ಅಂತಂದ್ರೆ ಆ ವಿಷಯದ ಆಳ ಮತ್ತು ಅರಿವು ನಿಮಗೆ ಗೊತ್ತಾಗುತ್ತೆ. ಹೀಗೆ ಓದುವಾಗ ಕೇವಲ ಓದಿದರೆ ಸಾಕಾಗುವುದಿಲ್ಲ, ಇದರ ಜೊತೆಗೆ ನೀವು ಅದನ್ನ ಬರೆದು ತೆಗೆಯಬೇಕು. ಅದನ್ನ ಬರೆದು ತೆಗೆಯುವುದರಿಂದ ಆ ಒಂದು ವಿಷಯದ ಬಗ್ಗೆ ನಮಗೆ ಮತ್ತಷ್ಟು ಕ್ಲಾರಿಟಿ ಸಿಗುತ್ತೆ. ಓಕೆ, ವಿಷಯವನ್ನ ಬರೀ ಓದುವುದಷ್ಟೇ ಅಲ್ಲ, ಅದರ ಜೊತೆಗೆ ಅದನ್ನ ಬರೆದು ತೆಗೆಯಿರಿ. ಎಲ್ಲಿಯವರೆಗೆ ಅಂತಂದ್ರೆ ನಮಗೆ ಅದು ಅತ್ಯಂತ ನೆನಪಿನಲ್ಲಿ ಉಳಿಯುವವರೆಗೆ. ನೀವು ಬರೆದು ತೆಗೆದಾಗ ನೀವು ಓದಿದ ಅಂಶಕ್ಕೆ ನೀವು ಬರೆದಿದ್ದರಲ್ಲಿ ಏನಾದರೂ ವ್ಯತ್ಯಾಸ ಇದೆ ಅನ್ನೋದನ್ನ ಗಮನಿಸಿಕೊಂಡು ಅದು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುವವರೆಗೆ ಅದನ್ನ ಬರೆದು ತೆಗೆದು ಅದನ್ನು ಗಟ್ಟಿ ಮಾಡಿಕೊಳ್ಳಿ. ಹೀಗೆ ಓದುವ ಸಂದರ್ಭದಲ್ಲಿ ಹಾಗೇನಾದರೂ ನಿಮಗೆ ಕ್ಲಿಷ್ಟಕರ ಅನಿಸಿದ್ರೆ, ಹಾಗೇನಾದರೂ ನಿಮಗೆ ನೆನಪಿನಲ್ಲಿ ಉಳಿಯೋದಿಲ್ಲ ಅಂತನಿಸಿದ್ರೆ ಆ ಒಂದು ಪರಿಕಲ್ಪನೆಗಳನ್ನ ನೀವು ಮಾರ್ಕ್ ಮಾಡಿಟ್ಟುಕೊಳ್ಳಿ. ಹಾಗೇನಾದರೂ ಒಂದು ವೇಳೆ ಸಂದೇಹಗಳು ಉಂಟಾದ್ರೆ ಅದನ್ನ ಮಾರ್ಕ್ ಮಾಡಿಟ್ಟುಕೊಳ್ಳಿ. ಹೀಗೆ ನೀವು ಓದುತ್ತಾ ಹೋದಾಗ ನಿಮ್ಮಲ್ಲಿ ನಿಮಗೆ ಸಂದೇಹಗಳ ಪಟ್ಟಿ ದೊರೆಯುತ್ತೆ. ಯಾವುದೋ ಒಂದು ವಿಷಯಗಳು ತಿಳಿಯುತ್ತಿರುವುದಿಲ್ಲ, ಯಾವುದೋ ಪರಿಕಲ್ಪನೆಗಳ ಬಗ್ಗೆ ಒಂದು ಗೊಂದಲಗಳಿರುತ್ತವೆ, ಆ ಎಲ್ಲ ಗೊಂದಲಗಳನ್ನ ಒಂದರಲ್ಲಿ ಪಟ್ಟಿ ಮಾಡಿ ಆ ಒಂದು ಪಟ್ಟಿಯನ್ನ ಕ್ರೋಢೀಕರಿಸಿ ಒಂದು ದಿನ ವಿಷಯದ ಶಿಕ್ಷಕರ ಹತ್ತಿರ ಅವುಗಳನ್ನ ಪರಿಹರಿಸಿಕೊಳ್ಳಿ. ಹೀಗೆ ನಿಮ್ಮ ಓದುವ ಕ್ರಮಬದ್ಧವಾಗಿರಬೇಕು. ಕೊನೆಯದಾಗಿ ಮತ್ತು ಬಹಳ ಅತ್ಯಂತ ಮುಖ್ಯವಾಗಿ ಇರಬೇಕಾದಂಥದ್ದು ಓದುವವರಿಗೆ, ನೀವು ಯಾವತ್ತೂ ಸಕಾರಾತ್ಮಕವಾಗಿರಿ. ನೀವು ಸಕಾರಾತ್ಮಕವಾಗಿದ್ದಷ್ಟು ನಿಮ್ಮ ಓದು ಚೆನ್ನಾಗಿರುತ್ತದೆ. ನೀವು ಓದಿದ್ದು ನಿಮ್ಮ ತಲೆಗೆ, ನಿಮ್ಮ ನೆನಪಿನಲ್ಲಿ ಬಹಳ ಹೊತ್ತು ಉಳಿಯುತ್ತದೆ. ಅದಕ್ಕಾಗಿ ನೀವು ಸಕಾರಾತ್ಮಕವಾಗಿರಿ. ಸಾಕಷ್ಟು ಸಮಯಾವಕಾಶ ಇದೆ ನಿಮಗೆಲ್ಲರಿಗೂ. ಈ ಒಂದು ಸಮಯವನ್ನ ಬಹಳ ಜಾಗರೂಕತೆಯಿಂದ ಅತ್ಯಂತ ಯಶಸ್ವಿಯಾಗಿ ನೀವು ಇದನ್ನ ಸದುಪಯೋಗಪಡಿಸಿಕೊಳ್ಬೇಕು. ಯಾವುದೇ ನಕಾರಾತ್ಮಕ ಅಂಶಗಳನ್ನ ನಿಮ್ಮ ತಲೆಯಲ್ಲಿ ಬರದಂತೆ ನೀವು ನೋಡಿಕೊಳ್ಬೇಕು. ಅತ್ಯಂತ ಶ್ರಮ ವಹಿಸಿ ಈ ಒಂದು ನಿಟ್ಟಿನಲ್ಲಿ ನೀವು ಒಳ್ಳೆಯ ಅಭ್ಯಾಸವನ್ನ ನೀವು ಈ ಒಂದು ದಿನಗಳಲ್ಲಿ ಮಾಡಿದರೆ ಅತ್ಯಂತ ಉತ್ತಮ ಫಲಿತಾಂಶವನ್ನು ನೀವು ನಿರೀಕ್ಷಿಸಬಹುದು ಅಂತ ಹೇಳ್ತಾ ನಾನೊಂದೆರಡು ಮಾತುಗಳನ್ನ ಮುಗಿಸ್ತೇನೆ.